ಹಲೋ ಫ್ರೆಂಡ್ಸ್, ಆರ್ಕಿಡ್ ಫ್ಯಾಷನ್ಸ್ಗೆ ಸ್ವಾಗತ. ನೋಡಿ, ಇವತ್ತು ಈ ಥರ ಡಬಲ್ ಆರ್ಚ್ ಡಬಲ್ ಕಲರ್ದಿಂದ ಈ ಥರ ಆರ್ಚ್ ಮಾಡೋದನ್ನು ಹೇಳ್ಕೊಡ್ತೀನಿ, ಬನ್ನಿ ಕಲ್ಯಾಣ. ನೋಡಿ, ಈ ಡಿಸೈನ್ಗೆ ಬೇಕಾಗಿರೋ ಮೆಟೀರಿಯಲ್ಸು ಡಬಲ್ ಕಲರ್ ಥ್ರೆಡ್, ಹರಳೆ, ಸಿಂಗಲ್ ಎಲ್ಲ ಎರಡು ಹರಳೆ ಹರಳೆ, ಪ್ಲಸ್ ನಾನೊಂದು ಬೀಡ್ ತೊಗೊಂಡಿದ್ದೀನಿ. ನೀವೇ ಯಾವುದಾನು ಬೀಡ್ ಹಾಕ್ಕೋಬೋದಿಲ್ಲಿ. ಮತ್ತು 11 ನಂಬರ್ ಕ್ರೋಷ. ಓಕೆ, ಸ್ಟಾರ್ಟ್ ಮಾಡೋಣ. ನೋಡಿ, ಸ್ಟಾರ್ಟಿಂಗಲ್ಲಿ ಆ್ಯಸ್ ಯೂಶ್ವಲ್ ಒಂದು ನಾಟ್ ಹಾಕ್ಕೊಳ್ಳಿ. ನಾಟ್ ಹಾಕ್ಕೊಂಡು ಸ್ಟಾರ್ಟ್ ಮಾಡ್ಕೊಳ್ಳಿ. ಫಸ್ಟ್ 4 ಚೈನ್ ಹಾಕ್ಕೊಳ್ಳಿ. ನೋಡಿ, ಇಲ್ಲಿ ಇದು ಈ ಥರ ಲೂಸ್ ಬರಬಾರ್ದು. ಸ್ಟಾರ್ಟಿಂಗು ಹಿಂಗೆ ಹತ್ತಿರ ಇಟ್ಕೊಂಡು ಟೈಟಾಗಿ 4 ಚೈನ್ ಹಾಕ್ಕೊಂಡು ಈ ಥರ ಎಲ್ಲಿಗೆ ಅಳತೆ ಬರುತ್ತೋ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಓಕೆ, ಸ್ಟಾರ್ಟಿಂಗು 4 ಚೈನ್, ಆಮೇಲೆ ತಿರ್ಗಾನು 4 ಚೈನ್ ಹಾಕ್ಕೊಳ್ಳಿ. ಓಕೆ, 4 ಚೈನ್ ಹಾಕ್ಕೊಂಡು ಕ್ರೋಶ ಮೇಲೆ ಈ ಥರ ದಾರ ತಗೊಂಡು ಇದೆಲ್ಲಿ ತನಕ ಬರುತ್ತೋ ನೋಡಿಕೊಂಡು ಇಲ್ಲಿಗೆ ನೋಡಿ ಈ ಥರ ಒಂದು ಈ ಥರ ಡಬಲ್ ಕ್ರೋಶೆಟ್ ಹಾಕ್ಕೊಳ್ಳಿ ಕಂಬ. ಈಗ 3 ಚೈನ್ ಹಾಕ್ಕೊಳ್ಳಿ. 3 ಚೈನ್ ಹಾಕ್ಕೊಂಡು ತಿರ್ಗಾನು ಈ ಗ್ಯಾಪ್ ಇದೆಯಲ್ಲ, ಈ ಗ್ಯಾಪಲ್ಲಿ 7 ಕಂಬ ಹಾಕ್ಕೊಳ್ಳಿ. ಇದನ್ನು ಬಿಟ್ಟು ಈ 3 ಚೈನ್ ಕೌಂಟ್ ಮಾಡ್ಕೋಬೇಡಿ, ಇದನ್ನು ಬಿಟ್ಟು ಇನ್ನು 7 ಕಂಬ ಇಲ್ಲಿ ಫಿಲ್ ಮಾಡ್ಕೊಳ್ಳಿ. 2, 4, 5. ನೋಡಿ, 7 ಇಲ್ಲಿ, 7 ಆಯಿತು. 7 ಪ್ಲಸ್ ಈ 3 ಚೈನ್ ಹಾಕ್ಕೊಂಡ್ರದ್ದು ಸೇರಿಸಿದ್ರೆ 8 ಆಗುತ್ತೆ. 7 ಆದಮೇಲೆ ಇಲ್ಲಿಗೆ ಬರುತ್ತೆ, ಇದಕ್ಕೆ ಲಾಕ್ ಮಾಡ್ಕೊಳ್ಳಿ. ಹಿಂಗೆ ಲಾಕ್ ಮಾಡಿಕೊಂಡು ಮತ್ತೆ 4 ಚೈನ್ ಹಾಕಿ ಮತ್ತೆ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದನ್ನು ಲಾಕ್ ಮಾಡ್ಕೊಳ್ಳಿ. ಮತ್ತು ಇದೇ ಥರ ಡಿಸೈನ್ ಬರಬೇಕಲ್ಲ ಇನ್ನೊಂದು ಆರ್ಚು, ಅದಕ್ಕೆ 4 ಚೈನ್ ಹಾಕ್ಕೊಳ್ಳಿ. ಮತ್ತು ಈ ಥರ ಕ್ರೋಶ ಮೇಲೆ ದಾರ ತಗೊಂಡು ನೋಡಿ ಎಲ್ಲಿಗೆ ಬರುತ್ತೆ ಅಳತೆ ತಗೊಂಡು ಕ್ಲೀನಾಗಿ ಒಂದು ಈ ಥರ ಡಬಲ್ ಕ್ರೋಶೆಟ್ ಹಾಕ್ಕೊಳ್ಳಿ. ಮತ್ತು 3 ಚೈನ್ ಹಾಕ್ಕೊಳ್ಳಿ. ಮತ್ತು 3 ಚೈನ್ ಹಾಕ್ಕೊಂಡು ಈ ಗ್ಯಾಪಲ್ಲಿ ಈ 3 ಚೈನ್ ಲೆಕ್ಕಕ್ಕೆ ಬಿಟ್ಟು ಇನ್ನು 7 ಕಂಬನ ಫಿಲ್ ಮಾಡ್ಕೊಳ್ಳಿ. ನೋಡಿ, ಸ್ವಲ್ಪ ಈ ಥರ ಟ್ವಿಸ್ಟ್ ಮಾಡಿಕೊಂಡ್ರೆ ವರ್ಕ್ ಬೇಗ ಹಾಕ್ಕೋಬೋದು. ನೀವೇನು ಮಾಡ್ತೀರಾ, ಹಿಂಗೆ ಇಟ್ಕೊಂಡು ಹಿಂಗೆ ಹಾಕ್ಕೊಂಡಿದ್ರೆ ಲೇಟ್ ಆಗುತ್ತೆ. ಸೊ ಇದೊಂದು ನ್ಯಾಕ್, ಚೂರು ಹಿಂಗೆ ತಿರುಗಿಸ್ಕೊಂಡ್ರೆ ನೋಡಿ ಇದರೊಳಗೆ ಈಸಿಯಾಗಿ ಫಿಲ್ ಮಾಡ್ಕೊತಾ ಹೋಗ್ಬೋದು. ಇದೆಲ್ಲ ಮಾಡ್ತಾ ಮಾಡ್ತಾ ನಿಮಗೆ ಅಭ್ಯಾಸ ಆಗುತ್ತೆ. ಏಳು ಚೈನ್ ಆಯಿತು. ಏಳಾದಮೇಲೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು 4 ಚೈನ್ ಹಾಕಿ ಎಂಡ್ ಮಾಡ್ಕೊಳ್ಳಿ. ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆ ತೋರಿಸೋದಕ್ಕೆ. ವೆರಾಜ್ ನೀವು ಸ್ಯಾರಿಲಿ ಇದೇ ಥರ ಕಂಟಿನ್ಯೂ ಮಾಡ್ಕೊಂಡೋಗಿ ಎಂಡ್ ಬಂದಾಗ ಈ ಥರ ಎಂಡ್ ಮಾಡ್ಕೊಳ್ಳಿ. ಕೊನೆಗೆ ಒಂದು ಚೈನ್ ಹಾಕಿ ಕಟ್ ಮಾಡ್ಕೊಳ್ಳಿ. ಓಕೆ, ಈಗ ಸೆಕೆಂಡ್ ಕಲರ್ ತೊಗೊಳ್ಳೋಣ.
ಅರ್ಥ ಆಯ್ತಲ್ಲ. ಫೋರ್ ಚೈನ್, ಅಗೇನ್ ಫೋರ್ ಚೈನ್, ಒಂದು ಡಬಲ್ ಕ್ರೋಶೆಟ್ ಹಾಕ್ಕೊಂಡು ಒಂದು ಮೂರು ಚೈನ್ ಹಾಕ್ಕೊಂಡು ಸ್ಟಾರ್ಟಿಂಗಲ್ಲಿ ಇಲ್ಲಿ ಏಳು ಕಂಬ ಹಾಕ್ಕೊಂಡು ಫಿಲ್ ಮಾಡ್ಕೋಬೇಕು. ಮತ್ತು ಲಾಕ್ ಮಾಡ್ಕೊಳ್ಳಿ, ಮತ್ತು ಅದೇ ಥರ ರಿಪೀಟ್ ಮಾಡಿ. ಓಕೆ, ಸೆಕೆಂಡ್ ಕಲರ್ ತೊಗೊಳ್ಳೋಣ, ಬನ್ನಿ. ಇಲ್ಲಿ ಸೆಕೆಂಡ್ ಕಲರ್ ತೊಗೊಂಡು ನೀವು ಎಲ್ಲಿ ಸ್ಟಾರ್ಟ್ ಮಾಡಿದ್ರೋ ಮತ್ತು ಅಲ್ಲಿಂದ ಅದೇ ಥರ ಒಂದು ನಾಟ್ ಹಾಕ್ಕೊಂಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಎರಡು ಚೈನ್ ಹಾಕ್ಕೊಳ್ಳಿ, ಸೆಂಟರ್ಗೆ ಬನ್ನಿ. ಸೆಂಟರ್ಗೆ ಬಂದು ಲಾಕ್ ಮಾಡ್ಕೊಳ್ಳಿ. ಓಕೆ, ಮತ್ತು ನೋಡಿ ಈ ಗ್ಯಾಪ್ ಇದೆಯಲ್ಲ, ಈಗ ಈ ಗ್ಯಾಪಲ್ಲಿ ಎಂಟು ಕಂಬನ ಫಿಲ್ ಮಾಡ್ಕೋಬೇಕು. ಓಕೆ, ಯಾಕಂದರೆ ಇಲ್ಲಿ ಎಂಟಾಗಿದೆ, ಲೆಕ್ಕ ಇಟ್ಕೊಳ್ಳಿ, ಇಲ್ಲೂ ಎಂಟು ಕಂಬನ ಫಿಲ್ ಮಾಡ್ಕೊಳ್ಳಿ. ಮೂರಾಗಿದೆ, ನಾಲ್ಕು, ಐದು, ಆರು, ಏಳು. ನೋಡಿ ಎಂಟಾದ ನಂತರ ಹಿಂಗಿಟ್ಕೊಂಡು ನೀವು ಇದು ಈ ಜಾಗಕ್ಕೆ ನಿಮ್ಮ ಇಷ್ಟ ಪ್ರಕಾರ ಯಾವುದನ್ನು ಬೀಟ್ ತೊಗೋಬೋದು. ನಾನು ಇಲ್ಲಿ ತೋರಿಸೋದಕ್ಕೆ ಈ ಥರ ಒಂದು ಬೀಟ್ ತೊಗೊಂಡಿದ್ದೀನಿ. ಇದು ನೀವು ಬೀಡ್ ಹಾಕಲಿಲ್ಲ ಅಂದರೆ ಇಲ್ಲಿ ಈ ಜಾಯಿನಿಂಗು ಚೆನ್ನಾಗಿ ಕಾಣಲ್ಲ. ಸೊ ಬೀಡ್ ಹಾಕಿದ್ರೆ ಒಂದು ಎಲಿಗೆಂಟ್ ಲುಕ್ ಬರುತ್ತೆ. ಈಗ ಒಂದು ಬೀಡ್ ಲಾಕ್ ಮಾಡ್ಕೊಳ್ಳಿ, ಮತ್ತು ಈ ಮೂರು ಚೈನ್ ಹಾಕ್ಕೊಂಡಿರ್ತೀವಲ್ಲ ಇಲ್ಲಿ, ಅಲ್ಲಿಗೆ ಬಂದು ಈ ಥರ ನೋಡಿ. ಸ್ಲಿಪ್ ಸ್ಟಿಚ್ ಅಂದರೆ ಏನು ಅಂತ ಕೇಳಿದ್ರು, ಇಷ್ಟೇ. ಸ್ಲಿಪ್ ಅಂದರೆ ಜಾರೋದು. ನೋಡಿ ಹಿಂಗೆ ಇಲ್ಲಿ ತಗೋತಿರಲ್ಲ, ಈ ಫಸ್ಟ್ ರಿಂಗು ಈ ಸೆಕೆಂಡ್ ರಿಂಗ್ ಒಳಗೆ ಈ ಥರ ಜಾರಿಸ್ಕೋಬೇಕು ಅಷ್ಟೆ, ಅದು ಸ್ಲಿಪ್ ಸ್ಟಿಚ್ ಅಂತಾರೆ. ಓಕೆ, ಮತ್ತು ಇಲ್ಲಿ ಈ ಥರ ಸಿಂಗಲ್ ಕ್ರೋಶೆಟ್ ಹಾಕ್ಕೊಂಡು ಹೋಗಬೇಕು. ಸಿಂಗಲ್ ಅಂದರೆ ಈ ಥರ ಎರಡನ್ನ ಒನ್ ಮಾಡೋದು, ಡಬಲ್ ಅಂದರೆ ಮೂರನ್ನ ಮೂರಲ್ಲಿ ಎರಡನ್ನು ಒನ್ ಮಾಡಿ ತಿರ್ಗಾನು ಎರಡನ್ನು ಒನ್ ಮಾಡೋದು. ಓಕೆ, ನೋಡಿ ಪ್ರತಿ ಚೈನ್ಗೂ ಒಂದೊಂದು ಸಿಂಗಲ್ ಕ್ರೋಶೆಟ್ ಹಾಕ್ಕೊಡ್ರಿ. ಈ ಥರ ಸ್ವಲ್ಪ ಕ್ರಾಸ್ ಮಾಡಿಕೊಂಡ್ರೆ ಡಿಸೈನು ಈಸಿಯಾಗಿ ಹಾಕ್ಕೊಂಡು ಹೋಗ್ಬೋದು. ನೋಡಿ ಈ ಥರ ಬರುತ್ತೆ. ಓಕೆ, ಇಲ್ಲಿ ಎರಡು ಚೈನ್ ಹಾಕ್ಕೋಬೋದು, ಕುಚ್ಚು ಹಾಕ್ಕೋಬೋದು. ನೀವು ಆಪ್ಷನ್, ನಿಮಗೆ ಇಲ್ಲಿ ಕುಚ್ಚು ಹಾಕಿ ಇಲ್ಲೂ ಕುಚ್ಚು ಹಾಕ್ಕೋಬೋದು, ಇಲ್ಲಾಂದರೆ ಈ ಥರ ಬೀಡ್ ಹಾಕ್ಕೋಬೋದು. ಮತ್ತು ಇಲ್ಲಿ ಇಲ್ಲಿಗೆ ಬಂದಮೇಲೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ನಾಲ್ಕು ಚೈನ್ ಹಾಕ್ಕೊಳ್ಳಿ. ನೋಡಿ ಈ ನಾಲ್ಕು ಚೈನಿಗೆ ಈ ನಾಲ್ಕು ಚೈನು ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಇದು ಇಲ್ಲಿ ಕುಚ್ಚಿಗೆ ಪ್ರಾವಿಷನ್ ಕೊಟ್ಟಿರ್ತೀವಿ ನಾವು. ಹೀಗಾಗಿ ನೋಡಿ ಈ ಈ ಗ್ಯಾಪ್ ಇದೆಯಲ್ಲ, ಇದರಲ್ಲಿ ಎಂಟು ಕಂಬನ ಫಿಲ್ ಮಾಡ್ಕೊಳ್ಳಿ. ಎರಡು, ಮೂರು, ನಾಲ್ಕು. ಆಮೇಲೆ ಈಗೆಲ್ಲರಿಗೂ ಕಂಬ ಅಂದರೆ ಏನು ಅಂತ ಗೊತ್ತಾಗಿದೆ. ಸೊ ನಾನು ಸ್ವಲ್ಪ ಫಾಸ್ಟ್ ಮಾಡ್ತಾ ಇದ್ದೀನಿ, ತೀರಾ ಸ್ಲೋ ಬೇಡ ಅಂತ. ಎಲ್ಲರಿಗೂ ಅರ್ಥ ಆಗಿದೆ ಈಗ ಇದು. ಓಕೆ, ಎಂಟಾದ್ಮೇಲೆ ನೋಡಿ ಇವಾಗ ಈ ಥರ ಸ್ಲಿಪ್ ಸ್ಟಿಚ್ ಅಂದರೆ ಇದರೊಳಗೆ ಹಿಂಗೆ ತೊಗೊಳ್ಳೋದು. ನೋಡಿ ವಿತೌಟ್ ಬೀಡ್ ಈ ಥರ ಬರುತ್ತೆ, ವಿತ್ ಬೀಡ್ ಈ ಥರ ಬರುತ್ತೆ. ಓಕೆ, ಮತ್ತೆ ಇದನ್ನು ಇಲ್ಲಿ ಹಾಗೆ ಅದೇ ಥರ ರನ್ನಿಂಗು ಈ ಕಡೆ ನೀವು ಮಾಡ್ಕೊಂಬರ್ಬೋದು.
ಇಲ್ಲಿ ಬಂದಮೇಲೆ ಕೊನೆಗೆ ಇದಾದಮೇಲೆ ಇಲ್ಲಿಗೆ ಕಟ್ ಮಾಡಿ ಟ್ರಿಮ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿಗೆ ಆಯ್ತಿದು ನೋಡಿ. ಈ ಥರ ಬೀಡ್ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ, ಬೀಡ್ ಇಲ್ಲದಿದ್ದರೆ ಈ ಥರ ಇರುತ್ತೆ. ಓಕೆ, ಇಲ್ಲಿ ನೀವು ಕುಚ್ಚು ಹಾಕ್ಬೋದು. ಇಲ್ಲಿ ಬೇಕಿದ್ರೆ ನೀವು ಈ ಥರ ದೊಡ್ಡ ಬೀಡನ್ನು ಉದ್ದಕ್ಕೆ ಹ್ಯಾಂಗ್ ಮಾಡ್ಕೋಬೋದು, ಇಲ್ಲಿಗೆ ಅದು ಚೆನ್ನಾಗಿರುತ್ತೆ. ಇಷ್ಟ ಆಯ್ತಾ ಫ್ರೆಂಡ್ಸ್? ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಒಂದು ಲೈಕ್ ಕಮೆಂಟ್ ಕೊಡೋದು ಮರಿಬೇಡಿ. ಸ್ಟಿಲ್ ನಿಮ್ಗೇನೋ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್.